ಹೇ ಸೀತಾರಾಮ್ನ ಲೋಕಲ್ ಎಕ್ಸ್ಪ್ರೆಸ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ಬನ್ನಿ ಇದೀಗ ಒಂದೊಂದಾಗಿ ಸುದ್ದಿಗಳನ್ನ ನೋಡ್ತಾ ಹೋಗೋಣ. ದಾರಿ ತೋರಿಸ್ತಿತ್ತು ಅಗೋಚರ ಧ್ವನಿ. ಆ ಧ್ವನಿಯ ಹಿಂದಿನ ಶರೀರವೇ ಅಪರ್ಣ. ಮೆಟ್ರೋ, ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ, BSNL, ಏರ್ಟೆಲ್ನ ಧ್ವನಿ ಯಾರದ್ದು ಗೊತ್ತಾ? ನಮ್ಮ ಮೆಟ್ರೋದಲ್ಲಿ ಅನೌನ್ಸ್ಮೆಂಟ್ ಆಗ್ತಾ ಇತ್ತು, ಬಾಗಿಲು ಎಡಕ್ಕೆ ತೆರೆಯಲಿದೆ, ಮುಂದಿನ ನಿಲ್ದಾಣ, ಹೀಗೆ ಹಲವಾರು ಭಾಗಗಳಲ್ಲಿ ಆ ಧ್ವನಿ ನಮಗೆ ದಾರಿಯನ್ನ ತೋರಿಸ್ತಾ ಇತ್ತು. ಆ ಧ್ವನಿಯ ಹಿಂದಿನ ಶರೀರವೇ ಅಪರ್ಣ ಅವರದ್ದಾಗಿತ್ತು. ಇದೀಗ ಅಪರ್ಣ ಅವರು ಕ್ಯಾನ್ಸರ್ನಿಂದ ಬಳಲ್ತಾ ಇದ್ರು, ಹೀಗಾಗಿ ವಿಧಿವಶರಾಗಿದ್ದಾರೆ. ಅವರ ಈ ಒಂದು ಸಾವಿನಿಂದಾಗಿ, ಅವರು ಇಹಲೋಕ ತ್ಯಜಿಸಿರುವ ಕಾರಣದಿಂದಾಗಿ ಕರ್ನಾಟಕಕ್ಕೆ ಅಥವಾ ನಮ್ಮ ಚಿತ್ರರಂಗಕ್ಕೆ ತುಂಬಲಾರದ ನಷ್ಟ ಅಂತಾನೆ ಹೇಳಬಹುದಾಗಿದೆ. ಅವರ ಸಾವಿನಿಂದ ಇದೀಗ ಸಾಕಷ್ಟು ಜನ ಅವರ ನಿವಾಸದ ಎದುರುಗಡೆ ಜಮಾವಣೆಗೊಳ್ತಾ ಇದ್ದಾರೆ. ಅವರಿಗೆ ಸಾಕಷ್ಟು ಜನ ಕೊನೆಯ ನಮನವನ್ನ ಸಲ್ಲಿಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ಅಪರ್ಣ ಅವರ ಸಾಧನೆ ಹೇಳದಿರದಾಗಿದೆ. ಮೆಟ್ರೋ, ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ, BSNL ಜೊತೆಗೆ ಏರ್ಟೆಲ್ ಮುಂತಾದ ಸಂಸ್ಥೆಗಳಿಗೂ ಕೂಡ ಧ್ವನಿ ನೀಡಿದ್ದ ಅಪರ್ಣ ಅವರಿಗೆ ಮೆಟ್ರೋದಲ್ಲಿ ನಮ್ಮ ಧ್ವನಿ ಹೇಗೆ ಕೇಳಿಸುತ್ತೆ ಅನ್ನೋದನ್ನ ಕುತೂಹಲ ಇತ್ತಂತೆ. ಅಂದ್ರೆ ಅವರು ಕೊಟ್ಟಂತಹ ವಾಯ್ಸ್ ಯಾವ ರೀತಿ ಕೇಳಿಸುತ್ತೆ ಅನ್ನೋ ಒಂದು ಕ್ಯೂರಿಯಾಸಿಟಿ ಅವರಲ್ಲಿತ್ತು. ಇದೇ ಕಾರಣಕ್ಕೆ ಒಂದು ದಿನ ಮೆಟ್ರೋ ಪ್ರಯಾಣ ಮಾಡಲು ನಿರ್ಧರಿಸಿದ್ರು. ಈ ವೇಳೆ ತಮಗಾಗಿದ್ದ ಅನುಭವದ ಬಗ್ಗೆ ಸಂದರ್ಶನವೊಂದರಲ್ಲಿ ಹೇಳಿಕೊಂಡಿದ್ರು. ನಾನು ಅಪರ್ಣ. ಬೆಂಗಳೂರು ಮೆಟ್ರೋಗೂ ನನಗೂ ಅದು ಯಾವ ರೀತಿಯ ಸಂಬಂಧ ಅಂದರೆ ನಾನು ಹಿಂದಿರುಗಿ ನೋಡಿದ್ರೆ ಅದು ಆಶ್ಚರ್ಯ ಆಗುತ್ತೆ, ಮತ್ತು ತುಂಬ ಹೆಮ್ಮೆ ಅನಿಸುತ್ತೆ. ಒಂದು ದಿವಸ ನನಗೊಂದು ಕರೆ ಬಂತು, ಈಗ ಖಂಡಿತ ಒಂದು 10 ವರ್ಷದ ಹಿಂದೆನೆ ಆಗಿರ್ಬೋದು, 10-12 ವರ್ಷದ ಹಿಂದೆ. ನಿಮ್ಮ ಒಂದು ವಾಯ್ಸ್ ಬೇಕು, ಯಾವುದಕ್ಕೆ? ಮೆಟ್ರೋಗೆ. ಆಮೇಲೆ ಏನು ಇದು ಅಂತ ಹೇಳಿದಾಗ, ನಿಮ್ಮದು ಒಂದು ವಾಯ್ಸ್ ಸ್ಯಾಂಪಲ್ ಕೊಡಿ ಅಂತ. ನಿಜ ಹೇಳಬೇಕಂದ್ರೆ ವಾಯ್ಸ್ ಸ್ಯಾಂಪಲ್ ಎಲ್ಲ ಕೊಡಬೇಕು ಆ ಥರ ಅದೆಲ್ಲ ಏನೂ ಗೊತ್ತಿರಲಿಲ್ಲ ನನಗೆ. ಇನ್ನೂ ಚೆನ್ನಾಗಿ ನೆನಪು ಇದೆ, ಇಂಗ್ಲೀಷ್ ಪತ್ರಿಕೆ ಕನ್ನಡ ಪತ್ರಿಕೆ ಇಟ್ಕೊಂಡು ಒಂದೊಂದು ಪ್ಯಾರಾಗ್ರಾಫ್ ಓದ್ಬಿಟ್ಟು ರೆಕಾರ್ಡ್ ಮಾಡಿ ನಾನು ಕಳಿಸಿದ್ದು ಅದನ್ನು. ಆಮೇಲೆ ನನಗೆ ಫೋನ್ ಮಾಡಿ ಹೇಳಿದ್ರು, ಅಂದರೆ ಅಲ್ಲಿ ಒಂದು ಚೆನ್ನೈನಲ್ಲಿ ಆಗ ಇದೆಲ್ಲ ನಿರ್ಧಾರ ತಗೊಂಡಿದ್ದಂತೆ, ಅಲ್ಲಿ ಅವರು ಈ ವಾಯ್ಸ್ ಇರಲಿ ಅಂತ ನನ್ನ ವಾಯ್ಸ್ನ ಸೆಲೆಕ್ಟ್ ಮಾಡಿದ್ರು. ಆಮೇಲೆ ಅವ್ರು ನನಗೊಂದು ಮೇಲ್ ಕಳಿಸಿದ್ರು, ಈ ಥರ ನಿಮ್ಮ ವಾಯ್ಸ್ ಸೆಲೆಕ್ಟ್ ಆಗಿದೆ, ಈ ಥರ ನೀವು ಒಂದು ಕಾಂಟ್ರಾಕ್ಟಿಗೆ ಸೈನ್ ಆಗಬೇಕು. ಖುಷಿ ಆಯಿತು ಸಹಜವಾಗಿ. ಆಮೇಲೆ ಅಲ್ಲಿಗೆ ಹೋದೆ, ಮತ್ತು ನೋಡಿದ್ರೆ ದೊಡ್ಡ ಸ್ಕ್ರಿಪ್ಟು, ಅಲ್ಲಿ ನಮ್ಮ ಬಡಾವಣೆಗಳ ಹೆಸರೆಲ್ಲ ಇದೆ, ಜಯನಗರ್, ಏನು ಈಗ ಏನೇನು ಬರುತ್ತೆ, ಬಾಗಿಲನ್ನು ತೆರೆದು, ಇದೆಲ್ಲ ಹೆಂಗೆ, ಇದೆಲ್ಲ ಯಾಕೆ? ಆಮೇಲೆ ನಾನು ಅವ್ರನ್ನ ಕೇಳಿದೆ, ನನಗೆ ಐಡಿಯಾ ಇಲ್ಲ ಇದು ಹೆಂಗೆ ಬರುತ್ತೆ. ಅವಾಗ ಅವ್ರು ಹೇಳಿದ್ರು, ಎಲ್ಲೋ ಮೆಟ್ರೋ ಸ್ಟೇಷನ್ ನಿಂತರೆ ಬಾಗಿಲು ತೆರೆಯುತ್ತೆ, ಇದು ಡೋರ್ಸ್ ವಿಲ್ ಓಪನ್, ನಾವು ಯು ನೀಡ್ ಟು ಬಿ ಕೇರ್ಫುಲ್, ಇದೆಲ್ಲ ಹೇಳ್ತಾ ಹೋಗಬೇಕು, ದಟ್ಸ್ ವೈ ವಿ ಆರ್ ರೆಕಾರ್ಡಿಂಗ್ ಆಲ್ ದಿಸ್. ಅದಾಯಿತು, ಅದಾದಮೇಲೆ ಅಷ್ಟೇ ರೆಕಾರ್ಡಿಂಗ್ ಮುಗೀತು ಎಲ್ಲ. ಆಮೇಲೆ ಥ್ಯಾಂಕ್ಸ್ ಅಂತ ಅವ್ರು ಮೇಲ್ ಕಳಿಸಿದ್ರು. ಆಮೇಲೆ ಏನು ಮೆಟ್ರೋ ಗಿಟ್ರ ಏನೂ ಶುರುವಾಗಿರಲಿಲ್ಲ. ಆಮೇಲೆ ನೋಡಿದ್ರೆ ಒನ್ ಫೈನ್ ಡೇ ಅಂತಾರಲ್ಲ, ಹಾಗೆ ಮೆಟ್ರೋ ಶುರುವಾಗುತ್ತೆ ಬೈಯಪ್ಪನಹಳ್ಳಿಯಿಂದ MG Road, ಅದು ಫಸ್ಟ್. ಇದಾಗಿದೆ ಖುಷಿ ಏನಂದರೆ ನನ್ನ ವಾಯ್ಸ್ ಬರುತ್ತೆ ಇಲ್ಲಿ ಈ ಥರದ್ದು ಅಂತ. ಮತ್ತು ಅಂದರೆ ಇನ್ನೂ ಒಂದು ಏನಂದರೆ, ಇಷ್ಟ ಆದ್ರೂ ನಾನು ಮೆಟ್ರೋನಲ್ಲಿ ಹೋಗಿರಲಿಲ್ಲ. ಆಮೇಲೆ ನಾನು ಹೌದು ಅಂದ್ಬಿಟ್ಟು ಒಂದು ಕುತೂಹಲ ಆಯಿತು, ಹೆಂಗೆ ಕೇಳುತ್ತೆ ನನ್ನ ಧ್ವನಿ ಅಂತ. ಒಂದು ದೀಪಾವಳಿ ದಿವಸ, ಇವತ್ತು ಮೆಟ್ರೋಲ್ ಜಾಸ್ತಿ ರಶ್ ಇರಲ್ಲ ಅಂತ ನಮ್ಮ ಮನೆಯವರೆಲ್ಲ ಇದು ಮಾಡಿ MG Road ತನಕ ಹೋಗಿ, ಪರಿಶಂಕರಿಯಿಂದ MG Road ತನಕ ಹೋಗಿ, MG Road ಬೈಯಪ್ಪನಹಳ್ಳಿ ಮೆಟ್ರೋ ಪ್ರಯಾಣ ಹೆಂಗಿರುತ್ತೆ ಮತ್ತು ನನ್ನ ಧ್ವನಿ ಹೆಂಗೆ ಕೇಳುತ್ತೆ ಅಂತಲೇ ಹೋದ್ವಿ. ತುಂಬ ಖುಷಿ ಆಯಿತು, ತುಂಬ ಹೆಮ್ಮೆ ಅನ್ನಿಸ್ತು. ಇವತ್ತಂತೂ ಹೆಂಗಾಗಿದೆ ಅಂದರೆ, ಕಾರ್ ಬೇಕಾ, ಮೆಟ್ರೋನಲ್ಲಿ ಹೊಟ್ಟೋಗೋಣ ಅನ್ನೋ ಮಟ್ಟಕ್ಕೆ ಎಲ್ಲರೂ ಮಾತಾಡ್ತಾರೆ. ನಾನು ಅದನ್ನು ಮಾಡ್ತಾ ಇದ್ದೀನಿ ಸುಮಾರು ಸತಿ. ಸೊ ಇಂಥ ಮೆಟ್ರೋ ಜೊತೆ ನಾನು ಧ್ವನಿಯಾಗಿದ್ದೀನಿ ಅನ್ನೋದೇ ನನಗೆ ತುಂಬ ಖುಷಿ. ಕೀಮೋಥೆರಪಿಗಾಗಿ ಕೂದಲು ಕತ್ತರಿಸಿಕೊಂಡ ನಿರೂಪಕಿ.
ಸುನಿತಾ ಹಾಗೂ ಬಿಆರ್ ಛಾಯಾ ಅಪರ್ಣಾಗೆ ಆಪ್ತೆಯರು. ಅಪರ್ಣಾ ಆಪ್ತೆಯರ ಜೊತೆ ಕೊನೆಯ ದಿನದ ವಿಡಿಯೋ. ಅಪರ್ಣಾ ಅವರಿಗೆ 2 ವರ್ಷಗಳ ಹಿಂದೆ ಕ್ಯಾನ್ಸರ್ ಇರುವ ವಿಚಾರ ಗೊತ್ತಾಗಿತ್ತು. ಅವರು ಶ್ವಾಸಕೋಶದ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ರು. ಆವಾಗ ಗುರುವಾರ ಅವರು ನಿಧನ ಹೊಂದಿದ್ದಾರೆ. ಅವರು ಕೀಮೋಥೆರಪಿಗೆ ಕೂಡ ಒಳಗಾಗಿದ್ರು. ಈ ಕೀಮೋಥೆರಪಿದಲ್ಲಿ ದೇಹದ ಎಲ್ಲಾ ಕೂದಲುಗಳನ್ನ ತೆಗೆಯಬೇಕಾಗತ್ತೆ. ಹೀಗಾಗಿ ಅವರು ಸಹ ಕೂದಲನ್ನ ಕತ್ತರಿಸಿಕೊಂಡಿದ್ರು. ಆಗಲೂ ಕೂಡ ಅವರು ನಗು ನಗುತ್ತಾನೆ ಇದ್ರು. ಗಾಯಕಿಯರಾದ ಸುನಿತಾ ಹಾಗೂ ಬಿ ಆರ್ ಛಾಯಾರವರು ಅಪರ್ಣಾ ಆಪ್ತರಾಗಿದ್ದರು. ಅವರ ಜೊತೆ ಕುಳಿತು ನಗು ನಗುತ್ತಲೇ ಮಾತನಾಡಿದ್ರು ಅಪರ್ಣಾ. ಹೇಗಿದೆ ನನ್ನ ಹೊಸ ಹೇರ್ ಸ್ಟೈಲ್ ಅಂತ ಅಪರ್ಣಾ ಕೇಳಿದ್ರು. ಆ ಬಳಿಕ ಸುನಿತಾ ಹಾಗೂ ಛಾಯಾ ಅವರು ಅಪರ್ಣಾಗಾಗಿ ಹಾಡುಗಳನ್ನ ಹಾಡಿದ್ರು. ಆ ಸಂದರ್ಶನದ ವಿಡಿಯೋ ಇಲ್ಲಿದೆ. ಹೆಂಗಿದೆ ನಮ್ ಹೊಸ ಹೇರ್ ಸ್ಟೈಲ್? ಅಯ್ಯೋ ನೀನ್ ಬಿಡು ತಾಯಿ, ಸ್ವೀಟ್ 16 ಅಮ್ಮ. ವಯಸ್ಸು 16, ಮನಸ್ಸು ಹುಚ್ಚು ಕೂಡಿ. ಹುಚ್ಚು ಕೂಡಿ ಮನಸ್ಸು, ಅದು 16ರ ವಯಸ್ಸು. ಮಾತು ಮಾತಿಗೆ ಕೋನಗು, ಮರುಗಳಿಗೆ ಮೌನ. ಕನ್ನಡಿ ಮುಂದಷ್ಟು ಹೊತ್ತು ಬರೆಯದಿರುವ ಕವನ. ನಿನ್ನ ಕಣ್ಣ ಕನ್ನಡಿಯಲ್ಲಿ ಕಂಡೆ ನನ್ನ ರೂಪ. ನಲಿಯ ಕಂದ ಮೋಡಿಯಲ್ಲಿ ನಲಿಯಿತೆನ್ನ ಜೀವ. ನಿನ್ನ ತುಂಡ ಹೂನಗೆ ಅಂತ, ನಂದು ತುಂಡ ಹೂನಗೆ ಅನ್ನೋದು ನನಗೆ ಗೊತ್ತಿದೆ. ಇತರ ರೊಮ್ಯಾಂಟಿಕ್ ಹಾಡುಗಳ ಸೋನೆ ಮಳೆ ಇದ್ರೆ ಒಂದು ಮುಂಜಾವಿನಲ್ಲಿ ತುಂತುರಿನ ಸೋನೆ ಮಳೆ ಸೋ ಎಂದು ಶ್ರುತಿ ಹಿಡಿದು ಸುರಿಯುತ್ತಿತ್ತು. ಅದಕ್ಕೆ ಹಾಡುಗಳು ಸುರಿಮಳೆ ಬೇಕು ಅಂದರೆ ಎಲ್ಲೂ ಹುಡುಕ್ಲಿ ನಾನು. ಎಲ್ಲೂ ಹುಡುಕ್ಬೇಡ, ಎಲ್ಲೋ ಹುಡುಕಿಲೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದ ಛಾಯಾ ಸುನಿತಾ ಪ್ರೀತಿ ಸ್ನೇಹಗಳನ್ನ ಈ ಹಾಡುಗಳೊಟ್ಟಿಗೆ ಹೀಗೆ ಗುರುತಿಸಿಕೊಂಡಿದ್ದೀನಿ.